ಹಲೋ ಸ್ನೇಹಿತರೆ ಕನ್ನಡ ಮಸ್ಟ್ ಇನ್ ಫೂ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋ ಮೂವಿ ಹೆಸರು ಪ್ಲೇಯಿಂಗ್ ವಿತ್ ಡಾಲ್ಸ್ ಪಾರ್ಟ್ ಟು ಅಂತ ಪಾರ್ಟ್ ಒನ್ ನೋಡಿ ನೀವೆಲ್ಲ ತುಂಬ ಇಷ್ಟಪಟ್ಟಿದ್ರಿ ಅದಕ್ಕೋಸ್ಕರ ಪಾರ್ಟ್ ಟು ಮಾಡ್ತಿದ್ದೀನಿ ಇದೆ ಇದಕ್ಕೆ ಕೂಡ ಅದೇ ರೀತಿಯ ಸಪೋರ್ಟ್ ಸಿಗುತ್ತೆ ಅಂತ ಹಾಗೆ ಇನ್ನು ನೀವು ಪಾರ್ಟ್ ಒನ್ ನೋಡದೇ ಇದ್ರೆ ಈಗಲೇ ಹೋಗಿ ನೋಡಿ ಕೆಳಗಡೆ ಅದರ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಆಲ್ರೆಡಿ ನೋಡಿದವರು ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ಒಂದು ವೇಳೆ ಇಷ್ಟ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ ಸೊ ಹಾಗಾದ್ರೆ ಟೈಮ್ ಟ್ಯಾಮೇಜ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಣ ಪಾರ್ಟ್ ಒನ್ ನ ಎಂಡ್ ಅಲ್ಲಿ ಸಿಂಡಿ ಕೊನೆಗೂ ಆ ಕಿಲ್ಲರ್ ಕೈಯಲ್ಲಿ ಟ್ರಾಪ್ ಆಗಿದ್ದನ್ನು ನಾವು ನೋಡಿದ್ದೇವೆ ಅಂದರೆ ಅವಳ ಕತೆ ಆವತ್ತೆ ಮುಗ್ದಿತ್ತಂತ ಅದಾದ್ಮೇಲೆ ಶುರು ಆಗುದೇ ಈ ಪಾರ್ಟ್ ಟು ಇದರ ಸ್ಟಾರ್ಟಿಂಗ್ ನಮಗೆ ಅದೇ ಕಿಲ್ಲರ್ ಕಾಡೊಳಗೆ ಅಲೆತಿದ್ದ ಒಬ್ಬ ಹುಡುಗಿನ ಟ್ರ್ಯಾಪ್ ಮರಿತವಾದ ಒಂದು ವೆಪನ್ ಮೂಲಕ ಅವಳನ್ನ ಭೀಕರವಾಗಿ ಕೊಲದನ್ನ ತೋರಿಸ್ತಾರೆ ಆ ಕಿಲ್ಲರ್ ಅವಳ ಕೈಯನ್ನ ತುಂಡು ಮಾಡುವುದಲ್ಲದೆ ಕೊನೆಲಿ ಅವಳ ತಲೆನ ಸ್ಮ್ಯಾಶ್ ಮಾಡಿ ಕೊಂದಾಕಿ ಬಿಟ್ಟಿದ್ದ ಹಾಗೆ ಆ ಎಲ್ಲಾ ದೃಶ್ಯಗಳನ್ನ ಕ್ಯಾಮರ್ ಮೂಲಕ ಅದೇ ಬಾಸ್ ನೋಡ್ತಾ ಎಂಜಾಯ್ ಮಾಡ್ತಿರ್ತಾನೆ ಅಂದ್ರೆ ಅವರ ಆ ಗೇಮ್ ತರದ ಬೇಟೆ ಇನ್ನೂ ಕೂಡ ಆಗ್ತಿದೆ ಅಂತ ಅರ್ಥ ಅದರ ನೆಕ್ಸ್ಟ್ ನಮಗೆ ಒಂದು ಕಾರಲ್ಲಿ ಕೂತು ತನ್ನ ಮಗಳೊಟ್ಟಿಗೆ ಮಾತಾಡ್ತಿರೋ ಒಬ್ಬ ಮಹಿಳೆಯನ್ನ ತೋರಿಸ್ತಾರೆ ಅವಳ ಹೆಸರು ಸ್ಟೀನ್ ಅಂತ ಆಕ್ಚುಲಿ ಅವಳಲ್ಲಿಗೆ ಒಂದು ಜಾಬ್ ಸಲುವಾಗಿ ಬಂದಿದ್ಲು ಬಾರ್ ಒಂದರಲ್ಲಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡುವ ಚಾನ್ಸ್ ಕೇಳಲಿಕ್ಕೋಸ್ಕರ ಅಲ್ಲಿವರೆಗೆ ಬಂದಿದ್ಳು ನಂತರ ಅವಳು ಮಗಳನ್ನ ಕಾರಲ್ಲಿ ಕೂರಿಸಿ ತಾನೊಬ್ಬಳೇ ಜಾಬ್ ಕೇಳಲಿಕ್ಕೋಸ್ಕರ ಬಾರ್ ಒಳಗೋಗ್ತಾಳೆ ಆದರೆ ಅಲ್ಲಿನ ಓನರ್ ಮಾತ್ರ ಡ್ಯಾನ್ಸ್ ಇಲ್ಲದೆ ಬೇರೆ ರೀತಿಯ ವರ್ಕ್ ಕೂಡ ಮಾಡಬೇಕು ಅದು ಕೂಡ ಬೇಕಿಲ್ಲ ಅಂತ ಹಲವು ಕಂಡೀಷನ್ ಆಗ್ತಾನೆ ಸ್ಟೇನಾಳಿಗೆ ಅದು ಇಷ್ಟ ಆಗದಿದ್ದರೂ ಕೂಡ ಹಣದ ಅವಶ್ಯಕತೆ ಜಾಸ್ತಿ ಇದ್ದಿದ್ದರಿಂದ ಸರಿ ನಾ ಮಾಡ್ತೆ ಅಂತ ಒಪ್ಕೊಂಡು ಬಟ್ಟೆ ತೆಗಿಲಿಕ್ಕೆ ಮುಂದಾಗ್ತಾಳೆ ಆವಾಗ ಸಡನ್ ಆಗಿ ಹೊರಗಿದ್ದ ಅವಳ ಕಾರಿಂದ ಹಾರ್ನ್ ಶಬ್ದ ಕೇಳಿ ಬರುತ್ತೆ ಮಗಳಿಗೇನಾದರೂ ಅಪಾಯ ಆಗಿದೆ ಅಂತ ಗಾಬರಿಯಲ್ಲೇ ಹೊರಗೆ ಹೋಗ್ತಾಳೆ ಆದರೆ ಅಂಥದ್ದೇನು ಕೂಡ ಆಗಿರೋದಿಲ್ಲ ಕಾಲ್ ಬಂದಿದೆ ಅದಕ್ಕೋಸ್ಕರ ಹಾನ್ ಮಾಡಿದೆ ಅಂತ ಮಗಳು ಅಮ್ಮನ ಕೈಲಿ ಮೊಬೈಲ್ ಕೊಡ್ತಾಳೆ ಇವಳು ಯಾರಿರ್ಬೋದಂತ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಒಬ್ಬ ಮಹಿಳೆ ಮೊದಲಿಗೆ ಇವಳಿಗೆ ವೇಷ್ ಮಾಡಿ ನೀವು ನಮ್ಮ ಟಿ ವಿ ಶೋಗೆ ಸ್ಪರ್ಧೆಯಾಗಿ ಚೂಸ್ ಆಗಿದ್ದೀರಿ ಒಂದ್ ವೇಳೆ ಇದರಲ್ಲಿ ಗೆದ್ರೆ ಮಿಲೇನರ್ ಆಗ್ತೀರಿ ಸೊ ಯಾವುದೇ ಕಾರಣಕ್ಕೂ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ನಾವು ಹೇಳಿದ ಪ್ಲೇಸ್ಗೆ ಬನ್ನಿ ಅಂತ ಕಾಲ್ನ ಕಟ್ ಮಾಡ್ತಾಳೆ ಆ ಮಾತು ಕೇಳಿ ಏಳು ಖುಷಿಯಿಂದ ಹುಚ್ಚಾಗಿ ಹೋಗ್ತಾಳೆ ಹಾಗೆ ಇನ್ಯಾಕೆ ಈ ಬಾರ್ ಕೆಲಸ ಅಂತ ಬಹಳ ಖುಷಿಯಿಂದ ಮನೆಗೆ ವಾಪಸ್ ಆಗ್ತಾಳೆ ನೆಕ್ಸ್ಟಿನಲ್ಲಿ ನಮಗೆ ಒಂದು ವಿಶಾಲವಾದ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ತನ್ನ ಮಗನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿರೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ ಅವನ ಹೆಸರು ಮ್ಯಾಗ್ನಸ್ ಅಂತ ತನಗೆ ಸಿಕ್ಕಿರೋ ಸ್ವಲ್ಪ ಟೈಮ್ ನ ವೇಸ್ಟ್ ಮಾಡದೆ ಮ್ಯಾಗ್ನಸ್ ಮಗನೊಟ್ಟಿಗೆ ಎಂಜಾಯ್ ಮಾಡ್ತಿರ್ತಾನೆ ಆ ಹೊತ್ತಿಗೆ ಸರಿಯಾಗಿ ಕಾರ್ ಮೂಲಕ ಒಬ್ಬ ಮಹಿಳೆ ಬಂದು ಅವನೊಟ್ಟಿಗೆ ಮಾತಿಗಳಾಳೆ ಅವರಿಬ್ಬರ ಮಾತುಕತೆಯಿಂದ ಗೊತ್ತಾಗುತ್ತೆ ಆ ಮಹಿಳೆ ಆಕ್ಚುಲಿ ಬೇರೆ ಯಾರು ಅಲ್ಲ ಅವನ ಎಕ್ಸ್ ವೈಫ್ ಅಂತ ಏನೋ ಒಂದು ಕಾರಣಕ್ಕೆ ಅವರಿಬ್ಬರ ಮಧ್ಯೆ ಜಗಳಾಗಿ ಕೋರ್ಟ್ನ ನ ಸಮ್ಮುಖವೇ ಅವರಿಬ್ಬರು ಡೈವರ್ಸ್ನ ಪಡ್ಕೊಂಡಿದ್ರು ವಾರಕ್ಕೆ ಒಂದಿನ ಮಾತ್ರ ಮಗ ಮ್ಯಾಗ್ನಸ್ ಒಟ್ಟಿಗೆ ಇರ್ಬೋದಂತ ಕೋರ್ಟ್ ಅಲ್ಲಿ ಆದೇಶವಾಗಿತ್ತು ಅದಕ್ಕೋಸ್ಕರ ಅವನು ಸಿಕ್ಕ ಆ ಒಂದಿನ ಕೂಡ ವೇಸ್ಟ್ ಮಾಡದೆ ಮಗನಿಗೋಸ್ಕರ ಮಿಸ್ ಹೇಳ್ತಿದ್ದ ಇನ್ನು ಮ್ಯಾಗ್ನೆಸ್ನ ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಅವನೊಬ್ಬ ಫೇಮಸ್ ಆ್ಯಕ್ಟರ್ಗೆ ಬಾಡಿ ಗಾರ್ಡ್ ಆಗಿ ವರ್ಕ್ ಮಾಡ್ತಿದ್ದ ಆ ಹೆಸರು ಕಿಂಗ್ ಅಂತ ಹೀಗಿರುವಾಗ ಒಂದಿನ ಕಿಂಗ್ಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟೀನಳಿಗೆ ಆಫರ್ ಹಿಡಿದ ಅದೇ ಮಹಿಳೆ ಕಾಲ್ ಮಾಡಿ ನೀವು ಶೋಗೆ ಸೆಲೆಕ್ಟ್ ಆಗಿದ್ದೀರಿ ಈ ಕೂಡಲೇ ನಾವು ಹೇಳೋ ಪ್ಲೇಸ್ಗೆ ಬನ್ನಿ ಅಂತ ಕಾಲ್ನ ಕಟ್ ಮಾಡ್ತಾರೆ ಸರಿ ಅಂತ ಕಿಂಗ್ ಅದೇ ಕೂಡಲೇ ತನ್ನ ಬಾಡಿಗಾರ್ಡ್ ಮ್ಯಾಗ್ನೆಸ್ನ ಕರ್ಕೊಂಡು ಅವ್ರಳ ಪ್ಲೇಸ್ಗೆ ಹೋಗ್ತಾನೆ ನೋಡಿದ್ರೆ ಅದೊಂದು ಏರ್ಪೋರ್ಟ್ ತರದ ಪ್ಲೇಸ್ ಆಗಿತ್ತು ಅಲ್ಲಿ ಸ್ಟೀನಾ ಸೇರಿ ಆ ಶೋಗೆ ಸೆಲೆಕ್ಟ್ ಆಗಿದ್ದ ಮತ್ತಿಬ್ಬರು ಆಕ್ಟರ್ಗಳು ಒಬ್ಬ ಮಹಿಳೆಯೊಟ್ಟಿಗೆ ನಿಂತಿರ್ತಾರೆ ಇವರಿಗೆಲ್ಲ ಕಾಲ್ ಮಾಡಿ ಆಫರ್ ಕೊಟ್ಟಿದ್ದು ಇದೇ ಮಹಿಳೆ ನಂತರ ಆ ಮಹಿಳೆ ಈ ಶೋ ಏನು ಅದರ ರೂಲ್ಸ್ ಏನಂತ ಹೇಳ್ತಾ ಹೋಗ್ತಾಳೆ ಟೋಟಲ್ ಒನ್ ಮಂತ್ ಗಳ ಕಾಲ ಈ ಗೇಮ್ ಆಗುತ್ತೆ ವೆನ್ನಾದವರಿಗೆ ಹಣದೊಟ್ಟಿಗೆ ನೆಕ್ಸ್ಟ್ ನಾವು ಮಾಡೋ ಮೂವಿಗೆ ಹೀರೋ ಅಥವಾ ಹೀರೋಯ್ನ್ ಆಗಿ ಆಕ್ಟ್ ಮಾಡುವ ಚಾನ್ಸ್ ಕೂಡ ಸಿಗುತ್ತೆ ನಾವು ಕರ್ಕೊಂಡು ಹೋಗೋ ಜಾಗದಲ್ಲಿ ಮೊಬೈಲ್ ನೆಟ್ವರ್ಕ್ ಏನು ಕೂಡ ಇರಲ್ಲ ಇದಕ್ಕೆಲ್ಲ ನಿಮಗೆ ಒಪ್ಪಿಗೆ ಇದ್ರೆ ಈಗಲೇ ಈ ಪ್ಲೇನ್ ಹತ್ತಿ ಅಂತ ಆ ಮಹಿಳೆ ಸುಮ್ಮನಾಗ್ತಾಳೆ ಅದನ್ನ ಕೇಳಿ ಅಲ್ಲಿದ್ದ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಆದರೆ ಕಿಂಗ್ ಒಬ್ಬನಿಗೆ ಬಿಟ್ಟು ಇಷ್ಟು ಬೇಗ ಹಿಂದೆ ಮುಂದೆ ಏನು ವಿಚಾರಿಸದೆ ನನಗೆ ಬರಲಿಕ್ಕೆ ಇಷ್ಟ ಇಲ್ಲ ನಾನು ಈ ಗೇಮಲ್ಲಿ ಇಲ್ಲ ಅಂತ ಬೈಕ್ ಕೊಳ್ತಾ ಮ್ಯಾಗ್ರೆಸ್ ಒಬ್ಬನೇ ಅಲ್ಲೇ ಬಿಟ್ಟು ಕಾರ್ ತಗೊಂಡು ಹೋಗಿ ಬಿಡ್ತಾನೆ ಇವಾಗೇನು ಮಾಡೋದು ಗೇಮ್ ಕ್ಯಾನ್ಸಲ್ ಅಂತ ಆ ಮಹಿಳೆ ತೆಂಕ್ ಮಾಡ್ತಿರುವಾಗ ಅವಳ ಗಮನ ಬೇಜಾರ್ ನಿಂತಿದ್ದ ಮ್ಯಾಗ್ನೆಸ್ ಕಡೆ ಹೋಗುತ್ತೆ ಹಾಗೆ ಅದೇ ಕೂಡಲೇ ಅವನ ಕರೆದು ಸ್ಪಾಟ್ ಅಲ್ಲಿ ಒಂದು ಆಫರ್ ಕೊಡ್ತಾಳೆ ಕಿಂಗ್ನ ಪ್ಲೇಸ್ಗೆ ಪ್ಲೇಸ್ ಗೆ ನಿನ್ನ ಆಗ್ತಿದ್ದೇವೆ ಇಷ್ಟಿದ್ರೆ ಜಾಯ್ನ್ ಆಗ್ಬೋದಂತ ಮೊದಲಿಗೆ ಮ್ಯಾಗ್ನೆಸ್ ಅಪೋಸ್ ಮಾಡ್ತಾನಾದ್ರು ನಂತರ ದೊಡ್ಡಿಗೆ ಆಸೆ ಪಟ್ಟು ಫೈನಲಿ ಆ ಗೇಮ್ ಗೆ ಜಾಯ್ನ್ ಆಗಿ ನಂತರ ಎಲ್ಲರೂ ಅಂದ್ರೆ ಸ್ಟೀನಾ ಮ್ಯಾಗ್ನೆಸ್ ನಿಖುವಾಗೆ ರೆಡ್ರಿಗೂ ಅಲ್ಲಿಂದ ಗೇಮ್ ಆಗೋ ಪ್ಲೇಸ್ಗೆ ಪ್ರಯಾಣ ಬೆಳೆಸ್ತಾರೆ ಪ್ಲೇನಿಂದ ಇಳಿದ ನಂತರ ಆ ಮಹಿಳೆ ಅವರನ್ನ ಕಾಡಿನ ಮಧ್ಯರು ಒಂದು ಐಷಾರಾಮಿ ಮನೆಗೆ ಕರ್ಕೊಂಡು ಹೋಗಿ ಆ ಗೇಮೇನು ಏನ್ ಕತೆ ಅಂತ ವಿವರಿಸ್ತಾ ಹೋಗ್ತಾಳೆ ನಿಮಗೆ ಕರೆಕ್ಟಾಗಿ ನೆನಪಿದ್ರೆ ಗೊತ್ತಾಗಿರ್ಬೋದು ಇದ್ಯಾವ ಯಾವ ಮನೆ ಅಂತ ಎಸ್ ಸಿ ಹಿಂದೆ ಸಿಂಡಿ ಟ್ರ್ಯಾಪ್ ಆಗಿದ್ದಂಥ ಅದೇ ಕಿಲ್ಲರ್ ಇದ್ದ ಕಿಲ್ಲಿಂಗ್ ಹೋಮ್ ಅಂತ ಹೇಳ್ಬೋದು ಆದರೆ ಇಲ್ಲಿ ಬೇರೆ ಯಾರಿಗೂ ಕೂಡ ಅಲ್ಲ ಮ್ಯಾಗ್ನಸ್ ಒಬ್ಬನಿಗೆ ಮಾತ್ರ ಏನೋ ಒಂದು ಅನುಮಾನ ಕಾಡಲಿಕ್ಕೆ ಶುರುವಾಗುತ್ತೆ ನಿಜವಾಗ್ಲೂ ಇದು ಗೇಮ ಇಲ್ಲ ಟ್ರ್ಯಾಪ್ ಅಂತ ಆದರೂ ಕೂಡ ಆಗಿದ್ದಾಗಲಿ ನೋಡುವಂತ ಸುಮ್ನಾಗ್ತಾನೆ ಮನೆಯೊಳಗೆ ಹೋದ ನಂತರ ಆ ಮಹಿಳೆ ಗೇಮ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ ಈ ಮನೆ ಎಲ್ಲ ಕಡೆ ಅಂದ್ರೆ ಟಾಯ್ಲೆಟ್ ಒಂದು ಬಿಟ್ಟು ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ದೇವೆ ಇಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಕಿಲ್ಲರ್ ವೇಷ ಹಾಕೊಂಡಿರೋ ನಮ್ಮೊಬ್ಬ ಆಕ್ಟರ್ ಬಂದು ನಿಮ್ಮನ್ನ ಹಿಡಿಯೋಕೆ ನೋಡಬಹುದು ಯಾರು ಕೊನೆವರೆಗೂ ಆ ಕಿಲ್ಲರ್ ಕೈಗೆ ಸಿಗದೆ ಸೇಫ್ ಆಗಿರ್ತಿರೋ ಅವರೇ ಈ ಗೇಮ್ನ ವಿನ್ನರ್ ಹಾಗೆ ನಾವು ಇದರ ಮೂಲಕ ನಿಮ್ಮ ಆಕ್ಟಿಂಗ್ ಸ್ಕಿಲ್ನ ಕೂಡ ಅಂತ ಮಾತು ತಿಳಿಸ್ತಾಳೆ ಹಾಗೆ ಅವರಿಗೆಲ್ಲ ವಿಶ್ ಮಾಡಿ ಒನ್ ಮಂತ್ ಆದ್ಮೇಲೆ ಸಿಕ್ತೆ ಅಂತ ಅಲ್ಲಿಂದ ಉದ್ರಾಳ್ತಾಳೆ ಅಂಡ್ ಇಲ್ಲಿನ ನಿಜವಾದ ಕಿಲ್ಲಿಂಗ್ ಗೇಮ್ ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ ಅನಿವೆ ಅದರ ನೆಕ್ಸ್ಟ್ ನಲ್ಲಿ ಈ ಮನೇಲಿ ಏನೇನಿರ್ಬಹುದಂತ ತಿರುಗುತ್ತಾ ಚೆಕ್ ಮಾಡ್ತಾ ಹೋಗ್ತಿರುವ ಸ್ಪರ್ಧೆಗಳನ್ನ ತೋರಿಸ್ತಾರೆ ಲೈಕ್ ಅವರೆಲ್ಲ ತುಂಬಾನೇ ಖುಷಿಲಿದ್ರು ಹಾಗೆ ಕಿಲ್ಲರ್ ಯಾವಾಗ ಬರ್ತಾನೆ ಯಾವಾಗ ನಮ್ಮ ಆಕ್ಟಿಂಗ್ನ ತೋರಿಸುವುದು ಅಂತ ತುಂಬಾ ಕಾತುರದಿಂದ ಕಾಯ್ತಿರ್ತಾರೆ ಆದ್ರೆ ಅವ್ರು ಹಾಗೆ ಯಾವ ಆಕ್ಟರ್ ಕಿಲ್ಲರು ಅಲ್ಲ ಅದು ನಾವೆಲ್ಲ ಫಸ್ಟ್ ಪಾರ್ಟ್ ನೋಡಿದ್ದ ಅದೇ ಕಿಲ್ಲರ್ ಆಗಿದ್ದ ಈ ಮಧ್ಯೆ ನೀಕು ರೆಡ್ರಿಗೂನ ಕಿಚನ್ಗೆ ಕರ್ಕೊಂಡು ಹೋಗಿ ಅವನೊಟ್ಟಿಗೆ ರೊಮ್ಯಾಂಟಿಕ್ ಆಗಿ ಮೂವ್ ಆಗ್ತಾ ಒಂದು ಆಫರ್ ಕೊಡ್ತಾಳೆ ಯಾಕೆ ನಾವು ಕಪಲ್ ಆಗಿ ಈ ಶೋ ಅಲ್ಲಿ ಒಟ್ಟಿಗಿರಬಾರ್ದು ಅದರಿಂದ ಅವರಿಬ್ಬರನ್ನ ಈಸಿಯಾಗಿ ಸೋಲಿಸಬಹುದಂತ ಇವನ್ ಅವನಿಗೆ ಕೂಡ ಅದು ಇಷ್ಟ ಆಗಿ ಅವರೊಟ್ಟಿಗೆ ಇಂಟಿಮೇಟ್ ಆಗಲಿಕ್ಕೆ ನೋಡ್ತಾನೆ ಆವಾಗ ನಿಗೋಳ ಹಿಂದಿಂದ ಸಡನ್ ಆಗಿ ಅದೇ ಕಿಲ್ಲರ್ ಪಾಸ್ ಆಗ್ತಾನೆ ಅದನ್ನು ಕಣ್ಣಾರೆ ನೋಡಿದ ರೆಡಿಯೋ ಬಾಯದಲ್ಲಿ ಅಲ್ಲೇ ಬಿಡ್ತಾನೆ ಮೋಸ್ಟ್ಲಿ ಇದೆಲ್ಲ ಆ ಶೋನವರ ಕೆಲಸ ಇರಬೇಕು ಕಿಲ್ಲರ್ ತನ್ನ ಕೆಲಸವನ್ನ ಸ್ಟಾರ್ಟ್ ಮಾಡಿರಬೇಕು ನಾವು ಅಲರ್ಟ್ ಆಗಿರುವಂತ ಸುಮ್ಮನಾಗ್ತಾರೆ ಅನಿವೆ ಅದಾದ ನಂತರ ನಿಖೋ ಆಗಿಷ್ಟಿನಿಬ್ಬರೇ ಬೆಡ್ರೂಮ್ಗೆ ಹೋದಾಗ ಅಲ್ಲಿ ಶಾಕಿಂಗ್ಲಿ ಅವರಿಗೆ ಬೆಡ್ಶೀಟಿಂದ ಕವರ್ ಆಗಿರೋ ಒಂದು ಅಸಹ್ಯವಾದ ಡೆಡ್ ಬಾಡಿ ತೋರಿ ಬರುತ್ತೆ ಹೆದರಿದವರು ಅದೇ ಕೂಡಲೇ ಕೆಳಗೋಗಿ ವಿಷ ತಿಳಿಸ್ತಾರೆ ಲೈಕ್ ಮೇಲೆ ಡೆಡ್ ಬಾಡಿ ಇದೆ ಈ ಕೂಳ್ಳೆ ಬನ್ನಿ ಅಂತ ಆದರೆ ಅವರೋಗಿ ನೋಡಿದಾಗ ಮಾತ್ರ ಅಲ್ಲಿ ಏನೂ ಕೂಡ ಎದ್ದಿರುವುದಿಲ್ಲ ಒಂದು ಸಣ್ಣ ರಕ್ತದ ಕಲೆ ಕೂಡ ಎದ್ದಿರುವುದಿಲ್ಲ ಯಾಕಂದರೆ ಆ ಕಿಲ್ಲ ಡೆಡ್ ಬಾಡಿನ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ದ ಕಂಡು ಅಲ್ಲಿದ್ದವರಿಗೆ ತುಂಬಾ ಬಾಗಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ರೇಡಿಯೋಗ ಮಾತ್ರ ತುಂಬ ಕೂಲಾಗಿದ್ದ ಯಾಕಂದ್ರೆ ಅವನ ಪ್ರಕಾರ ಇದೆಲ್ಲ ಶೋನವರು ಮಾಡ್ತಿರೋ ಕೆಲಸ ಅಂತ ಆದ್ರೆ ಆ ದಿನ ರಾತ್ರಿ ಮಾತ್ರ ಅವರು ಊಹಿಸಲು ಆಗದಿರುವಂತ ಒಂದು ಘಟನೆ ಹೋಗುತ್ತೆ ರಾತ್ರಿ ಅವರೆಲ್ಲ ಹೊಲಲ್ಲಿ ಕೂತು ಮಾತಾಡ್ತಿರುವಾಗ ಹೊರಗೆ ಕಾಡಿನ ಒಳಗಿಂದ ಅವರಿಗೆ ಯಾರೊಬ್ಬ ಹುಡುಗಿ ಸಹಾಯಕಾಗಿ ಕೂಗ್ತಿರುವಾಗೆ ಧ್ವನಿ ಕೇಳಿ ಬರುತ್ತೆ ಉಳಿದವರು ಇದರ ನಮ್ಮನ್ನ ಹೆದರಿಸೋಕೆ ಮಾಡ್ತಿರೋ ಪ್ಲಾನ್ ಅಂತ ಎಷ್ಟೇ ಬಡ್ಕೊಂಡ್ರು ಕೂಡ ಮ್ಯಾಗ್ನಸ್ ಮಾತ್ರ ಕೇರ್ ಮಾಡದೆ ಸೀದಾ ಕಾಡೊಳಗೆ ಹೋಗ್ತಾನೆ ನೋಡಿದ್ರೆ ಅಲ್ಲೊಬ್ಬ ಹುಡುಗಿ ರಕ್ತಮಯವಾದ ರೀತಿಯಲ್ಲಿ ಬಂದಿಯಾಗಿದ್ದಿರ್ತಾಳೆ ಮ್ಯಾಗ್ರೀನೇನು ಅವಳ ಹತ್ತಿರ ಹೋಗಬೇಕು ಆಗ ಅದೇ ಕಿಲ್ಲರ್ ಪ್ರತ್ಯಕ್ಷವಾಗಿ ಅವನ ಮೇಲೆ ಹಲ್ಲೆ ಮಾಡಿ ಅಲ್ಲೇ ಕೆಡ್ದು ಬಿಡ್ತಾನೆ ಆದ್ರೆ ಆಮೇಲೆ ಏನಾಯ್ತು ಅವನು ಸತ್ತದ್ದಂತ ಏನು ಕೂಡ ತೋರಿಸದೆ ಅಲ್ಲಿಂದ ಸೀನ್ನ ಸೀದಾ ಮನೆಗೆ ಶೂಟ್ ಮಾಡ್ತಾರೆ ಮ್ಯಾರಿಸ್ನ ದಾರಿ ಕಾದು ಕಾದು ಇವರು ಕೂಡ ಸುಸ್ತಾಗಿ ಆ ಹೊತ್ತಿಗೆ ನಿದ್ದೆ ಮಾಡ್ತಿರ್ತಾರೆ ಆದರೆ ರೆಡ್ರಿಗೊಬ್ಬ ಮಾತ್ರ ಎಚ್ಚರವಾಗಿದ್ದು ನಿಕೋಯ್ ದರು ಮಾಡಿ ಹೋಗ್ಲಿಕ್ಕೆ ನೋಡ್ತಿರ್ತಾನೆ ಅದು ಅವಳೊಟ್ಟಿಗೆ ದೈಹಿಕವಾಗಿ ಮೂವ್ ಆಗ್ಲಿಕ್ಕೆ ಆದ್ರೆ ನೀಕು ಮಾತ್ರ ಡೋರ್ ಓಪನ್ ಮಾಡುದಿಲ್ಲ ಬೇಯಿಸುತ್ತ ರೇಡರಿಗೂ ಅಲ್ಲಿಂದ ಬೇಜಾರಲ್ಲೇ ವಾಪಸ್ ಆಗ್ತಾನೆ ಆವಾಗ ಅಲ್ಲಿ ಅವನ ಮುಂದೆ ಅದೇ ಕಿಲ್ಲರ್ ಬಂದು ವೆಪನ್ ಮೂಲಕ ತಲೆಗೆ ಬಲವಾಗಿ ಹೊಡೆದು ನಂತರವನ್ನ ಅಲ್ಲಿಂದ ಕಿಡ್ನಾಪ್ ಕರ್ಕೊಂಡು ಹೋಗ್ತಾನೆ ಕಣ್ಬಿಟ್ಟು ನೋಡಿದಾಗ ಅವನು ಆ ಕಿಲ್ಲರ್ನ ಮನೆಯಲ್ಲಿ ಬಂದ್ ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ಈ ಕಡೆ ನಿದ್ದೆಯಿಂದ ಸ್ಟೀನಾ ನೀಕೂ ತರ ಕೇಳ್ತಾಳೆ ಮ್ಯಾಗ್ನಸಿನ್ ಬಂದಿಲ್ವಂತ ಅದಕ್ಕೆ ರಿಪ್ಲೈ ಆಗಿ ಅವಳು ಹೇಳ್ತಾಳೆ ಖಾಲಿ ಮ್ಯಾಗ್ನಸ್ ಮಾತ್ರ ಅಲ್ಲ ರೆಡ್ರಿ ಕೂಡ ಕಾಣಿಸ್ತಿಲ್ಲ ಮೋಸ್ಟ್ಲಿ ಅವರಿಬ್ಬರು ಗೇಮಿಂದ ಔಟ್ ಆಗಿರಬೇಕು ಇವಾಗ ನಮ್ಮಿಬ್ಬರಿಗೆ ಮಾತ್ರ ಚಾನ್ಸ್ ಇದೆ ಅಂತ ತುಂಬಾ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಹೋಗ್ತಾಳೆ ಆದ್ರೆ ಅವಳ ಖುಷಿ ಜಾಸ್ತಿ ಹೊತ್ತು ಯಾಕಂದ್ರೆ ಆ ಕಿಲ್ಲರ್ ಇನ್ನೂ ಕೂಡ ಮನೆ ಒಳಗಿದ್ದು ಈ ಕಡೆ ಆ ಕಡೆ ತಿರುಗುತ್ತಿರ್ತಾನೆ ನಂತರ ಅವಳು ಸ್ನಾನಕ್ಕೆ ಅಂತ ಬಾತ್ರೂಮ್ಗೆ ಹೋದ ಟೈಮ್ ನೋಡಿ ಸದ್ದಿಲ್ಲದೆ ಅವಳನ್ನ ಭೀಕರವಾಗಿ ಕೊಂದು ಬಿಡ್ತಾನೆ ಆದರೆ ಇಷ್ಟೆಲ್ಲ ಆಗಿದ್ದು ಮೇಲಿದ್ದ ಸ್ಟೀನಾಗೆ ಮಾತ್ರ ಗೊತ್ತೇ ಆಗುದಿಲ್ಲ ಅವಳು ಅಲ್ಲಿ ಒಬ್ಬಳೆ ಆರಾಮಾಗಿ ನಿದ್ದೆ ಮಾಡ್ತಿರ್ತಾಳೆ ಅದಾದ ಸ್ವಲ್ಪ ಹೊತ್ತಿನ ನಂತರ ಕೆಳಬಂದು ನೋಡಿದಾಗ ಅಲ್ಲಿ ನಿಕೋ ಇಲ್ದಿರುವುದನ್ನು ಗಮನಿಸಿ ಗಾಬರಿಪಟ್ಟು ಹೊರಬಂದು ಅಲ್ಲಿಂದ ಸೀದಾ ಕಾಡೊಳಗೆ ಚಕ್ ಮಾಡ್ತಾ ಹೋಗ್ತಾಳೆ ಆ ದಟ್ಟವಾದ ಕಾಡಿನ ಮಧ್ಯೆ ಅವಳಿಗೆ ವೆಪರೊಂದಿಗೆ ನಿಂತಿರೋ ಅದೇ ಕಿಲ್ಲರ್ ತೋರಿ ಬರ್ತಾನೆ ಇವಳನ್ಕೋತಾಳೆ ಇದು ಟಿವಿಯರ ಪ್ಲಾನ್ ಇವನೊಬ್ಬ ಆಕ್ಟರ್ ಇರ್ಬೋದಂತ ಹಾಗೆ ಅವನೊಟ್ಟಿಗೆ ಬಯಲದೆ ಮಾತಾಡ್ತಾ ಹೋಗ್ತಾಳೆ ಆದರೆ ಆ ಕಿಲ್ಲರ್ ಅವಳ ಮೇಲೆ ತುಂಬ ಸೀರಿಯಸ್ ಆಗಿ ಹಲ್ಲೆ ಮಾಡೋಕೆ ಬಂದಾಗಲೇ ಅವಳಿಗೆ ಗೊತ್ತಾಗಿದ್ದು ಇಲ್ಲಿನೋ ಸರಿ ಇಲ್ಲ ಹಾಗೆ ಉಳಿದವರು ಮಿಸ್ ಆಗಲಿಕ್ಕೆ ಇದೇ ಕಿಲ್ಲರ್ ಕೈವಾಡ ಇರ್ಬೋದಂತ ಸೀದಾ ಅಲ್ಲಿಂದ ಓಡಿ ಹೋಗಿ ಕ್ಯಾಮರ ಮುಂದೆ ನಿಂತು ಗೋಗರಿತಾಳೆ ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗಿ ನನ್ನ ಪ್ರಾಣಕ್ಕೆ ಅಪಾಯ ಉಂಟಂತ ಆ ಹೊತ್ತಿಗೆ ಅವಳಿಗೆ ಹೊರಗಿಂದ ಯಾರದೋ ಮೊಬೈಲ್ ರಿಂಗ್ ಆಗ್ತಿರುವಾಗೆ ಸೌಂಡ್ ಕೇಳುತ್ತೆ ಆ ಶಬ್ದವನ್ನೇ ಹಿಂಬಾಲಿಸ್ತಾ ಹೋದಾಗ ಗೊತ್ತಾಗುತ್ತೆ ಅದು ಮರದ ಮೇಲೆ ಕ್ರೂರವಾಗಿ ಹತ್ಯೆಯಾಗಿದ್ದ ಒಬ್ಬ ವ್ಯಕ್ತಿಯ ಜೇಬಲ್ ಇರೋ ಮೊಬೈಲ್ ನ ಸೌಂಡ್ ಅಂತ ಅವಳು ಅದೇ ಕೂಳಿ ಹೋಗಿ ಆ ಕಾಲ್ ನ ರಿಸೀವ್ ಮಾಡ್ತಾಳೆ ಆ ಕಡೆಯಿಂದ ಬಾಸ್ ಇವಳಿಗೆ ಮೊದಲು ವಿಶ್ ಮಾಡ್ತಾನೆ ಯಾಕಂತ ಕೇಳಿದಾಗ ನೀನು ಈ ಶೋನ ವಿನ್ನರ್ ಆಗಿದ್ದೀಯಾ ಪ್ರೈಸ್ ಅಮೌಂಟ್ ನಿನ್ನ ಪಾಲಾಗಿದೆ ಅಂತ ಹೇಳ್ತಾ ಕಾಲ್ ನ ಕಟ್ ಮಾಡ್ತಾನೆ ಸೀರಿಯಸ್ಲಿ ಇವಳಿಗೆ ಖುಷಿಗೆ ಪಾರವಿಲ್ಲದಾಗೆ ಆಗಿಬಿಟ್ಟಿತ್ತು ಹಾಗೆ ಅದೇ ಖುಷಿಲಿ ಮನೆಗೆ ಹೋಗಿ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಆ ರಾತ್ರಿ ಅವಳೊಬ್ಬಳೆ ಮನೆಯಲ್ಲಿ ಸುಖ ಮಲಗಿದ್ದಾಗ ಅಲ್ಲಿ ಮತ್ತೆ ಪುನಃ ಆ ಕಿಲ್ಲರ್ ಹಿಂದೆ ರೆಡ್ರಿಗೋನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಕೊಂದಂತ ಅದೇ ಪ್ಲೇಸ್ ಅಲ್ಲಿ ಕಟ್ಟಿ ಹಾಕಿ ಒಂದು ಹರಿತವಾದ ವೆಪನ್ ಮೂಲಕ ಅವಳನ್ನ ಕೊಲ್ಲಕ್ಕೋಗ್ತಾನೆ ಆ ಹೊತ್ತಿಗಲ್ಲಿ ಯಾರೋ ಗನ್ನಿಂದ ಫೈರ್ ಮಾಡಿದಾಗೆ ಆ ಕಿಲ್ಲರ್ಗೆ ಶಬ್ದ ಕೇಳಿ ಚೆಕ್ ಮಾಡೋಕಂತ ಮುಂದೋಗ್ತಾನೆ ನೋಡಿದ್ರೆ ಅದು ಆ ಬಾಸ್ ಕಡೆಯವರ ಒಬ್ಬ ವ್ಯಕ್ತಿಯಾಗಿದ್ದ ಕಿಲ್ಲರ್ ಅವನ ಯಾರೋ ಹೊರಗಿನವ್ರು ಅಂದ್ಕೊಂಡು ಹಿಂದಿಂದ ಅವನ ತಲೆಗೆ ಬಲವಾಗಿ ಹೊಡೆದು ಕೊಂದು ಬಿಡ್ತಾನೆ ಈ ಕಡೆ ಸ್ಟೀನೇಗೋ ಕಿಲ್ಲರ್ ಇರ್ದಿರೋ ಟೈಮ್ ನೋಡಿ ಬಂದಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾಳೆ ಆದ್ರೆ ಅವಳಿಗೆ ಜಾಸ್ತಿ ದೂರ ಓಡೋಕೆ ಆಗದಿರೋ ಕಾರಣ ಕಿಲ್ಲರ್ನ ಕೈಲಿ ಮತ್ತೆ ಸಿಕ್ಕಿಬಿಡ್ತಾಳೆ ಅವಳೇ ಗೊತ್ತಾಗುತ್ತೆ ನಾನೇನೂ ಬದುಕಲ್ಲ ನನ್ನ ಸಾವು ಖಚಿತ ಆದರೆ ಆ ರೀತಿ ಏನೂ ಕೂಡ ಆಗೋದಿಲ್ಲ ಯಾಕಂದರೆ ಆ ಹೊತ್ತಿಗಲ್ಲಿ ಮಾಯವಾದ ರೀತಿಲಿ ಮ್ಯಾಗ್ರೆಸ್ ಪ್ರತ್ಯಕ್ಷವಾಗಿ ಕೆಲರೊಟ್ಟಿಗೆ ಜಗಳ ಕಿಳಿತಾನೆ ಹಾಗೆ ಅವನ ಸೋಲಿಸಿ ಸ್ಟೀನಾನ ಅಲ್ಲಿಂದ ಒಂದು ಸೇಫಾರಜಾಕ್ಕೆ ಕರ್ಕೊಂಡು ಹೋಗಿ ಬಚ್ಚಿ ಕುರ್ಲಿ ಕಳ್ತಾನೆ ಈ ಕಡೆ ಕ್ಯಾಮರ ಮೂಲಕ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದ ಬಾಸ್ಗೆ ಯಾವಾಗ ಕಿಲ್ಲರ್ ಕೈಲಿ ಅವ್ರನ್ನ ಕೊಲ್ಲೋಕೆ ಆಗಲಂತ ಗೊತ್ತಾಗುತ್ತೋ ಆವಾಗ ಉಳಿದ ಟೀಮ್ ಅವರಿಗೆ ಇನ್ಫಾರ್ಮ್ ಮಾಡಿ ತಾನು ಕೂಡ ವೆಪರೊಂದಿಗೆ ಬಂದು ಅವರಿಬ್ಬರ ದಾರಿಗೆ ಅಡ್ಡವಾಗಿ ನಿಲ್ತಾನೆ ಅವನವರಿಗೆ ಎರಡು ಆಪ್ಷನ್ ಕೊಡ್ತಾನೆ ಒಂದು ನೀವು ನನ್ನ ಕೈಲಿ ಸಾಯ್ಬೇಕು ಇಲ್ಲ ಕಿಲ್ಲರ್ ಕೈಲಿ ಹೋರಾಡಿ ಗೆಲ್ಬೇಕು ಅಂತ ಮ್ಯಾಗ್ನಸ್ ಹಿಂದಮಂದು ಏನು ಕೂಡ ನೋಡದೆ ಅಲ್ಲಿದ್ದ ಕಿಲ್ಲರ್ ಒಟ್ಟಿಗೆ ಜಗಳ ಕಿಳಿತಾನೆ ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ ಮುಂದೆ ಏನಾಯ್ತು ಎಂಬುದನ್ನ ಮೂರನೇ ಪಾರ್ಟಲ್ಲಿ ಹೇಳ್ಬೋದು ನಿಮಗೆ ಅದನ್ನ ಕೇಳುವ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೋ ಇದಿಷ್ಟು ಇವತ್ತಿನ ಕತೆ ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್